ವೈಶಾಲಿ, ನಿನ್ನ ಆರೋಗ್ಯನಾ? ಚೆನ್ನಾಗಿದ್ಯಾ? ಓ, ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಆ ದೇವರ ದಯೆ, ನಮ್ಮಣ್ಣತಿಗಿನ ಆಶೀರ್ವಾದದಿಂದ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಿಮ್ಮಂತ ಒಳ್ಳೆ ಸ್ನೇಹಿತನನ್ನ ನಾನು ಪಡೆದಿದ್ದೀನಿ, ಹಾಗೇನೇ ನೀವು ಮುತ್ತಿನಂತ ಅತ್ತಿಗೆ ಅಣ್ಣನನ್ನ ಪಡೆದಿದ್ದೀರಾ. ನೀವೇ ಪುಣ್ಯವಂತರು ಬಿಡಿ. ವೈಶಾಲಿ, ನಾವು ಹಣ ಐಶ್ವರ್ಯದಲ್ಲಿ ತುಂಬಾ ಬಡತನವನ್ನು ಕಂಡಿರಬಹುದು, ಆದ್ರೆ ಪ್ರೀತಿ ವಿಶ್ವಾಸದಲ್ಲಿ ತುಂಬಾ ತುಂಬಾ ಶ್ರೀಮಂತಿಕೆಯನ್ನು ಪಡೆದಿದ್ದೇವೆ. ದೇವರಂತಿರುವ ನನ್ನ ಅಣ್ಣ, ದೇವತೆ ಅಂತಿರುವ ನನ್ನ ಅತ್ತಿಗೆ, ಇವರು ನಮಗೆ ಸಿಕ್ಕಿರೋದು ಪೂರ್ವಜನ್ಮದ ಪುಣ್ಯ. ರಾಜು, ನಾನು ನಿಮ್ಮನೆಯಲ್ಲಿ ನಿಮ್ಮನೆಯೊಳಗೆ ಒಬ್ಳು ಇರಬೇಕು ಅನ್ನೋದೇ ನನ್ನೊಂದು ಆಸೆ. ವೈಶಾಲಿ, ಏನ್ ಹೇಳ್ತಿದ್ದೀನಿ ನೀನು? ಹೌದು, ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ. ದೇವ ಮಂದಿರದ ತರ ಇರೋ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿಯಾಗಿ ಇರಬೇಕು ಅನ್ನೋದೇ ನನ್ನ ಒಂದು ದೊಡ್ಡ ಆಸೆ. ವೈಶಾಲಿ, ಇಂಥ ಉಚ್ಚತನವನ್ನ ನೀನು ಬಿಟ್ಬಿಡು. ಇಲ್ಲ ರಾಜು, ನೋಡಿ, ನಿಮ್ಮ ನೇರ ನೋಡಿ, ನಿಮ್ಮ ವಿಶಾಲವಾದ ಹೃದಯವನ್ನ ನೋಡಿ, ನಾನು ನಿಮ್ಮನ್ನ ಇಷ್ಟಪಟ್ಟಿದ್ದೀನಿ. ನೋಡಿ, ನನ್ನ ಪ್ರೀತಿನ ತಿರಸ್ಕಾರ ಮಾಡ್ಬಿಡಿ. ಒಂದ್ ವೇಳೆ ನೀವು ತಿರಸ್ಕಾರ ಮಾಡಿದ್ರೆ ನೀವ್ ಹೇಳೋ ಹಾಗೆ ನಾನು ನಿಜವಾಗ್ಲೂ ಉಚ್ಚಿನೇ ಆಗ್ಬಿಡ್ತೀನಿ. ದಯವಿಟ್ಟು ದಯವಿಟ್ಟು ನನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ಳಿ ರಾಜು. ವೈಶಾಲಿ, ವೈಶಾಲಿ, ನಾನು ನಿನ್ನ ಪಡಿಬೇಕೆಂದು ಯಾವತ್ತೂ ಇಷ್ಟಪಟ್ಟಿಲ್ಲ. ಏನ್ ಮಾಡೋದು, ನಮ್ಮ ಅಣ್ಣ ಅತ್ತಿಗೆರು ನನ್ನನ್ನು ಓದಿಸಿ ತುಂಬಾ ವಿದ್ಯಾವಂತನಾಗಿ ಮಾಡಿ ನನಗೆ ಉತ್ತಮ ಈ ಸಮಾಜದಲ್ಲಿ ಉತ್ತಮ ಗೌರವ ಸಿಗುವ ಹಾಗೆ ಮಾಡಬೇಕು ಅಂತ ತಮ್ಮ ತನುಮನವನ್ನು ನನಗೆ ಧಾರೆ ಎರೆತಿದ್ದಾರೆ. ಅಂತವ್ರಿಗೆ ನಾನು ಮೋಸ ಮಾಡುವುದೇ? ಅಯ್ಯಯ್ಯೋ, ಅದು ಸಾಧ್ಯವಿಲ್ಲದ ಮಾತು. ನೋಡಿ, ನಿಮಗೆ ನಿಮ್ಮ ಅಣ್ಣ ಅತ್ತಿಗೆಗೆ ನಾನು ಮೋಸ ಮಾಡು ಅಂತ ಹೇಳಿದ್ನ? ಇಲ್ಲ, ಖಂಡಿತ ಇಲ್ಲ. ನೋಡಿ, ನಮ್ಮಿಬ್ರು ಪ್ರೀತಿ ವಿಚಾರಣ ಆದಷ್ಟು ಬೇಗ ಹೇಳಿ, ನಾವಿಬ್ರು ಮದುವೆ ಮಾಡ್ಕೊಳ್ಳೋಣ ಪ್ಲೀಸ್. ವೈಶಾಲಿ, ನಾವು ಬಡತನದ ಕೆಳಮಟ್ಟದಲ್ಲಿ ಬಾಳೆ ಮಾಡ್ತಿರುವ ಕುಟುಂಬ, ನೀವು ಶ್ರೀಮಂತಿಕೆಯ ಸಿರಿತನದಲ್ಲಿ ಮೇಲ್ಮಟ್ಟದಲ್ಲಿ ಬಾಳೆ ಮಾಡ್ತಿರುವ ಕುಟುಂಬ. ನಮ್ಮ ನಿಮ್ಮ ಸಂಬಂಧ ಬಹಳ ಅಜಗಜಾಂತರ. ಆಕಾಶದಲ್ಲಿರುವ ಚಂದ್ರನನ್ನು ನೋಡಿ ಸಂತೋಷ ಪಡಬೇಕೆ ವಿನಃ ಬೆಳದಿಂಗಳ ಚಂದ್ರನನ್ನು ಪಡೆಯೋದಿಕ್ಕಾಗುತ್ತಾ? ರಾಜು, ಆಕಾಶದ ಆ ಚಂದ್ರ ಬಹುದೊಡ್ಡ ನಕ್ಷತ್ರನೇ ಆಗಿರ್ಬೋದು, ಆದ್ರೆ ಈ ಭೂಮಿ ತಾಯಿಯಲ್ಲಿ ಈ ಭೂಮಿ ತಾಯಿ ಮಕ್ಕಳು ನಾವೆಲ್ಲರೂ ಒಂದೇನೆ. ನೋಡಿ, ಶ್ರೀಮಂತರು ಬಡವರು ತಿನ್ನೋದು ಅನ್ನನೆ. ದಯವಿಟ್ಟು ದಯವಿಟ್ಟು ನನ್ನ ಪ್ರೀತಿಗೆ ತಿರಸ್ಕಾರ ಮಾಡ್ಬಿಡಿ, ತಿರಸ್ಕಾರ ಮಾಡ್ಬಿಡಿ ರಾಜು. ವೈಶಾಲಿ, ನಿನಗೆ ಪಾಠ ಹೇಳೋದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಗಗನದಲ್ಲಿ ಹಾರಾಡುವ ಹಕ್ಕಿ ಪಕ್ಷಿಗಳನ್ನ ನೋಡು, ಯಾವ ಭೇದ ಭಾವವಿಲ್ಲದೆ ಒಂದೇ ಸಮನಾಗಿ ಸಿಕ್ಕಿದ ಆಹಾರವನ್ನು ತಿಂದು ಹೇಗೆ ಸಂತೋಷದಿಂದ ಗುಯಿಗುಟ್ಟುತ್ತಿವೆ. ಹಾಗೆ ಈ ಮರಗಿಡಗಳನ್ನ ನೋಡು, ಅಚ್ಚ ಹಸಿರಿಂದ ಕಂಗೊಳಿಸುತ್ತಾ ತಮ್ಮ ಮೈಮನವನ್ನೇ ಮೀರುತ್ತಂತಿವೆ. ಆದ್ರೆ ಮನಸ್ಸು ಮಾತ್ರ ಯಾಕೀಗ, ಅದು ನಂದು, ಇದು ನಂದು, ಎಲ್ಲ ನಾನೇ, ಎಲ್ಲ ನನ್ನಿಲ್ಲ ಅಂತ ಅಹಂಕಾರ ಪಡ್ತಾ ಇರ್ತಾನೆ. ನೋಡಿ ರಾಜು, ಈ ಮನುಷ್ಯ ಇದನ್ನಲ್ಲ ತನ್ನ ಸ್ವಾರ್ಥ ಸಾಧನೆಗಾಗಿ ಕಟ್ಕೊಂಡ್ರು ಹಾಳಾದ ಯಾಂತ್ರಿಕ ಬದುಕು ಇದು. ನೋಡಿ, ಇದನ್ನೆಲ್ಲ ಬಿಟ್ಬಿಡಿ. ನಾವ್ ಇದನ್ನೆಲ್ಲ ಬಿಟ್ಟು ಇಬ್ರು ಆಕಾಶದಲ್ಲಿ ಆ ಹಕ್ಕಿ ಪಕ್ಷಿಗಳಂತೆ ಹಾರಾಡೋಣ ಬನ್ನಿ. ವೈಶಾಲಿ, ಈ ಬಡ ಪ್ರೇಮಿಯನ್ನು ಎಂತ ಸಂದರ್ಭದಲ್ಲೂ ಕೈ ಬಿಡದ ತಾನೇ? ಸದ್ಯ ನನ್ನ ಪ್ರೀತಿಗೆ ನೀವು ಒಪ್ಕೊಂಡ್ರಲ್ಲ, ನಾನೇ ಭಾಗ್ಯಶಾಲಿ.